Hello guys, this is Lamin Kanar. ನಾವು ನೆಕ್ಸ್ಟ್ ನೋಡಿದವ್ರೆ ಇದನ್ನು ಕಂಟಿನ್ಯೂಷನ್ ನೋಡ್ಕೊತ ಹೋಗೋಣ. ಸೊ ಇವೆರಡಕ್ಕೂ ಸ್ವಲ್ಪ ಕಾಮನ್ ಫೀಚರ್ಸ್ ಇದೆ. ಒಂದು ಗ್ರಾಮ್ ನೆಗೆಟಿವ್ ಡಿಪ್ರೋಕೋಕಾಯ್ ಪೇರಿಸಲಿದ್ರೆ ಡಿಪ್ಲೋಕೋಕಾಯ್ ಅಂತ. ಇನ್ನು ಬಂದ್ಬಿಟ ಆಕ್ಸಿಡೇಸ್ ಟೆಸ್ಟ್ ಪಾಸಿಟಿವ್ ಆಯ್ತಲ್ಲ, ಆಯ್ತಾ? ಇನ್ನೈದು ಕಂಡೀಷನ್ ನೋಡ್ಕೊತ ಹೋದ್ರೆ ಅದರ ಎಂಜಿಟಿಸ್ ಲ್ಯಾಬ್ ಡಯಾಗ್ನೋಸಿಸ್ ನೋಡೋದಾದ್ರೆ ಫಸ್ಟು ಇದು ಗ್ರೋತ್ ಮಾಡೋದು ನಮಗೆ ಬ್ಲಡ್ ಅದರ ಮೇಲೆ ಗ್ರೋತ್ ಆಗಲ್ಲ. ಯಾಕೆಂದರೆ ಕೆಲವೊಂದು ಇನ್ಹಿಬಿಟರ್ ಎಲಿಮೆಂಟ್ಸ್ ಇರ್ತಾವಲ್ಲ, ಅವೆಲ್ಲ ಇನ್ಹಿಬಿಟ್ ಮಾಡ್ತಾವೆ ಗ್ರೋತ್ ಮಾಡಿದಂಗೆ. ಸೊ ಅದಕ್ಕೆ ನಾವು ಹೀಟೆಡ್ ಬ್ಲಡ್ನ ಮಾಡ್ಕೊತ, ಸೊ ಅದನ್ನು ನಾವು ಚಾಕ್ಲೇಟ್ ಅಗರ್ ಅಂತೀವಿ. ಇನ್ನು ಈ ಬ್ಯಾಕ್ಟೀರಿಯಾಗೆ ಸೆಲೆಕ್ಟಿವ್ ಮೀಡಿಯಾ ಬಂದುಬಿಟ್ಟು ಟೈರ್ ಮಾಡ್ತೀನಿ ಮೀಡಿಯಾ ಅಂತ. ಸೆಲೆಕ್ಟಿವ್ ಮೀಡಿಯಾ ಆಯ್ತಾ? ಇನ್ನು ವಿರುಲೆನ್ಸ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸಲ್ಲಿ ಏನೇನು ಬರುತ್ತೆ? ಪಿಲೆ ಶವ್ ಪಿಲೆ ಅಟ್ಯಾಚ್ ವಿತ್ ನಮಗೆ ಕೋಸಲ್ ಸರ್ಫೇಸ್ ಆ್ಯಂಟಿಜೆನಿಕ್ ವಿರುಲೆನ್ಸ್ ಒಂದಾಯ್ತು, ಎರಡಾಯಿತು, ಮೂರು. IgA ಪ್ರೋಟಿಯೋಸಿಸ್ ಪ್ರೋಟಿಯಾಸ್ ನೆಕ್ಸ್ಟ್ ಇಟ್ಸ್ ಎಂಡೋಟಾಕ್ಸಿನ್ಸ್ ಗ್ರಾಮ್ ನೆಗೆಟಿವ್ ಯಾವುದ್ಯಾವುದು ಲಿಕ್ವಿಡ್ ಆಗಿ ಪೇಷಂಟ್ ವಿತ್ C5 and C9 ಡಿಫಿಷಿಯನ್ಸಿ. ಇವರು ಯಾರು ಇರ್ತಾರೆ ಈ ಪೇಷಂಟ್ಸಲ್ಲಿ? ನಾವು ನೈಸೀರಿಯಾ ಮೆನಂಜೈಟಿಸ್ನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇವರೆಲ್ಲ ಸಸೆಪ್ಟಬಲ್ ಪರ್ಸನ್ಸ್. ಈ ಆ್ಯಂಟಿಜೆನ್ಸ್ ಎಲ್ಲ ಇದೆಯಲ್ಲ, ಅದು ಪ್ರೋಟೀನ್ ಯೂಸ್ ಮಾಡುತ್ತೆ ಪಿಲೆ ಈ ಥರ. ಸೊ ಯಾವುದದು ಮ್ಯಾಕ್ ಅಂತ ಒಂದು ಪ್ರೋಟೀನು, ಮೆಂಬ್ರೇನ್ ಅಟ್ಯಾಕ್ ಕಾಂಪ್ಲೆಕ್ಸ್ ಅಂತ. ಇದೇನಿದೆ ಈ ಪ್ರೋಟೀನ್ ಬಳಸಿ ಅಟ್ಯಾಕ್ ಮಾಡ್ಬೋದು. ನೋಡೋದಾದ್ರೆ ಫಸ್ಟು ಹೆಂಗೆ ಸ್ಪ್ರಿಟ್ ಆಗುತ್ತೆ ಅಂತ ಫಸ್ಟ್ನೇ ಊಟ ಬಂದ್ಬಿಟ್ಟಿದ್ದಕ್ಕೆ ರೆಸ್ಪಿರೇಟ್ರಿ ಒಂದು. ಸೊ ರೆಸ್ಪಿರೇಟ್ರಿಯಲ್ಲಿ ಆದರೆ ನೋಡೋದಾದ್ರೆ ಯಾರಾದರೂ ಕೆಮ್ಮಿದಾಗ ಸೀತಾಗ ಸೋದಿತಾರ, ಇನ್ನು ಡ್ರಾಪ್ಲೆಟ್ ಇನ್ಫೆಕ್ಷನ್ನು ನೋಡಿದ್ರು ಕೂಡ ಬರೋ ಸಾಧ್ಯತೆ ಇರ್ತದೆ. ಇನ್ನು ಜನಗಳ ಗುಂಪು
ಇದರಲ್ಲಿ ನೋಡೋದಾದರೆ ಮೇನ್ ಡಿಸೀಸಸ್ಸು ಎರಡೇನ ಹೇಳ್ಬೋದಂದ್ರೆ, ಒಂದು ಮೆನಿಂಜೈಟಿಸು ಆಯಿತಾ, ಎರಡನೇದು ಬಂದುಬಿಟ್ಟು ಡಿಸೆಮಿನೇಟೆಡ್ ಮೆನಿಂಗೋ ಕಾಕೇಸಿನಿಯಾ ಅಂತ ಎರಡನೇದು. ಅದರಲ್ಲಿ ಮೆನಿಂಜೈಟಿಸ್ ಏನಾದರೂ ಅಂದ್ರೆ ಎಲ್ಲಿ ಇನ್ಫಾರ್ಮ್ ಮಾಡಿ, ಫಸ್ಟು ಬ್ರೈನ್ ಇನ್ಫೆಕ್ಷನ್ನು, ಬ್ರೈನ್ ಥ್ರೂ ಎಲ್ಲಿ ಹೋಗುತ್ತೆ, ಸಿ ಎಸ್ ಎಫ್ ಥ್ರೂ ಬ್ಲಡ್ ರಕ್ತ ಬಂದು ಫುಲ್ ಬಾಡಿಲೇ ಸ್ಪ್ರೆಡ್ ಆಗ್ಬಿಡುತ್ತೆ, ರಕ್ತದಲ್ಲಿ ಸಂಚಾರ ಮಾಡಿ ಸ್ಪ್ರೆಡ್ ಆಗ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಅದಾದಾಗ ಪೇಷಂಟ್ಗೆ ಇರಬೇಕಾದಂಥ ಕೆಲವೊಂದು ಸಿಂಪ್ಟಮ್ಸ್ ಅದು ಅಂದರೆ, ಒಂದು ಹೆಡೇಕ್, ತಲೆನೋವು, ಜ್ವರ, ಸ್ಟೇಬಲೈಸ್ ನೋವು. ಇನ್ನು ಕೆಲವು ಡಿಫ್ರೆಂಟ್ ಅಂದರೆ ಫೋಟೋಫೋಬಿಯಾ, ಲೈಕ್ ಲೈಟ್ ಕಂಡ್ರೆ ಭಯ ಬೀಳೋದು, ಬೆಳಕು ಕಂಡ್ರೆ ಭಯ ಬೀಳಂಥದ್ದು, ಫೋಬಿಯಾ ಅಂದರೆ ಭಯ. ನೆಕ್ಸ್ಟ್ ಫೋನ್ ಫೋಬಿಯಾ. ಇವಾಗೆಲ್ಲ ಫೋನ್ ಕಂಡ್ರೆ ಇಷ್ಟಪಡ್ತಾರೆ, ನೋಡಿದ್ರೆ ಅಲ್ಲಿ ಫೋನ್ ಕಂಡ್ರೆ ಭಯ, ಭಯಪಡೋಂಥದ್ದು. ಸೊ ಲೈಕ್ ನಮ್ಮ ಜನ ಫೋನ್ ಬಿಟ್ಟಿಲ್ಲ ಅಂತಾರಲ್ಲ, ಅಂಥವ್ರಿಗೆ ಡಿಸೀಸ್ ಬಂದರೆ ಸಾಕಾಗಿರುತ್ತೆ ಅನ್ಸುತ್ತೆ ಇವರು. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಅಷ್ಟಾಗಿ ನಮ್ಗೆ ಬೇಕಾಗಲ್ಲ, ಅದನ್ನು ನೋಡ್ಕೊಳ್ಳೋಣ. ಇನ್ನು ಥರ್ಡ್ ಜನ್ರೇಷನಲ್ಲಿ ಸೆಫಲೋಸ್ಪಿನಿಯಾ ಅಂತ ಇನ್ನೊಂದು ಸಿಟ್ರೋಕ್ಸಿನ್, ಇನ್ನು ಪ್ರೊಫೈಲಾಕ್ಸಿಸ್ ಅಂದರೆ ಬರ್ತಾರೆ ಇರೋಂಥದ್ದಕ್ಕೆ ಮಿನಿಮಮ್ ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ಸ್ ಇದೆ. ವ್ಯಾಕ್ಸಿನ್ಸ್ ಇರುತ್ತೆ ಫಾರ್ ಎ ಆ್ಯಂಡ್ ಸಿ ಸ್ಟ್ರೈನ್ಸ್, ಎ ಆ್ಯಂಡ್ ಟಿ ಸ್ಟ್ರೈನ್ಸಲ್ಲಿ ಬಿ ಸ್ಟ್ರೈನ್ಸ್ಗೆ ವ್ಯಾಕ್ಸಿನ್ಸ್ ಇರಲ್ಲ. ಅದು ಬಿ ಸ್ಟ್ರೈನ್ಸ್ಗೆಲ್ಲ ವ್ಯಾಕ್ಸಿನ್ಸ್ ಇರಲ್ಲ.